ಹಾಂ, ಹಲೋ ಹಲೋ, ಕೇಳಿಸ್ತಿದೆ ಅಲ್ಲ? ಓಕೆ, ಗುಡ್ ಆಫ್ಟರ್ನೂನ್. ಇಲ್ಲಿ ಬಂದಂಥ ಪ್ರೆಸ್ಸು, ಸೋಷಲ್ ಮೀಡಿಯಾ, ಯಾರ್ಯಾರು ನಮ್ಮ ಸಿನಿಮಾನ ಸಪೋರ್ಟ್ ಮಾಡೋದಕ್ಕೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಬಂದಿದ್ರು, ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಇನ್ನು ಈ ಸಿನಿಮಾದ ಟ್ರೈಲರ್ ನೋಡಿದ್ರಿ, ಸಾಂಗ್ ನೋಡಿದ್ರಿ, ಸೊ ನಾವು ಏನು ಹೇಳಬೇಕಂತ ವಿಷಯ ಇದೆಯೋ ಅದನ್ನು ತುಂಬ ಕಾಮಿಕಲ್ಲಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದು. ಬಹುಶಃ ಅದೇ ಸ್ವಲ್ಪ ಸಮಸ್ಯೆ ಆಯ್ತೇನೋ, ಹಾಗಾಗಿ ನಾನು ಸ್ವಲ್ಪ ಭಗವದ್ಗೀತೆ ತತ್ವದ ಮೂಲಕ ಒಂದು ನಿಮಿಷ ಒಂದು ಮಾತು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಭಗವದ್ಗೀತೆಯ ಅಧ್ಯಾಯ 18 ಶ್ಲೋಕ 41 ಪ್ರತಿ ವರ್ಣಗಳು ಕೂಡ ಅವರ ಕರ್ತವ್ಯಗಳನ್ನು ಅವರ ಗುಣಗಳಿಗೆ ಅನುಗುಣವಾಗಿ ಹಂಚಲಾಗುತ್ತದೆ ಅನ್ನೋದರ ಪಾಯಿಂಟ್ ಇಟ್ಕೊಂಡು, ನಮ್ಮ ಸಿನಿಮಾದಲ್ಲಿ ಕರ್ತವ್ಯದ ಮೇಲೆ ಸುಮಾರು ಕ್ಯಾರೆಕ್ಟರ್ಗಳು ಬರುತ್ತೆ. ಪೌರೋಹಿತರು ಬರ್ತಾರೆ, ವ್ಯಾಪಾರಿಗಳು ಬರ್ತಾರೆ, ಹಾಗೆ ಕಾರ್ಮಿಕರು ಬರ್ತಾರೆ. ಸೊ ಇಷ್ಟೇ ಅಲ್ಲದೇ ಬೇರೆ ಬೇರೆ ಧರ್ಮದವರು ಕೂಡ ಪಾತ್ರಗಳಾಗಿ ಬರ್ತಾರೆ. ಬಟ್ ಇದು ಯಾವ ಕ್ಯಾರೆಕ್ಟರ್ಗಳು ಕೂಡ ಪರ್ಫೆಕ್ಟ್ ಇರುವಂಥ ಕ್ಯಾರೆಕ್ಟರ್ಗಳಲ್ಲ. ಸೊ ಹಾಗಾಗಿ ಎಲ್ಲೋ ಮತ್ತೆ ಅಧ್ಯಾಯ 3 ಶ್ಲೋಕ 37 ಹೇಳಿದ ಹಾಗೆ, ಅಂದರೆ ಎಲ್ಲರಲ್ಲೂ ಕೂಡ ಒಂದು ಕಾಮ ಇದೆ, ಇದು ಮೋಹದ ವಿಧಾನದ ಸಂಪರ್ಕದಿಂದ ಹುಟ್ಟುತ್ತದೆ ಮತ್ತು ನಂತರ ಕೋಪವಾಗಿ ರೂಪಾಂತರಗೊಳ್ಳುತ್ತದೆ. ಇದು ಜಗತ್ತಿನ ಪಾಪಿ, ಸರ್ವವನ್ನು ಕಬಳಿಸುವ ಶತ್ರು ಎಂದು ತಿಳಿಯಿರಿ. ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಪಾತ್ರಗಳು ಈ ಒಂದು ವೀಕ್ನೆಸ್ಸಿಂದನೇ ಬರೋದು. ಅದು ಯಾವ ಅಂದರೆ ಜನಾಂಗ, ಯಾವ ಧರ್ಮ ಅಥವಾ ಯಾವುದು ಅನ್ನೋದು ಅಲ್ಲದೇ, ಒಂದು ಸಮಾಜದಲ್ಲಿ ಬರುವಂಥ ಪಾತ್ರಗಳು ಏನಿದೆಯೋ ಅದು ಅದರ ಒಂದು ವೀಕ್ನೆಸ್ಸಿಂದ ಬರುತ್ತೆ. ಅದಕ್ಕೆ ಕಾಮ ಇದೆ, ಮೋಹ ಇದೆ, ಕ್ರೋಧ ಇದೆ, ಆಮೇಲೆ ಅದೇ ಕೂಡ ಬೆಂಕಿಯಾಗಿ ಸುಡುತ್ತೆ. ಸೊ ಈ ಕಾನ್ಸೆಪ್ಟನ್ನ ಮೂಲವಾಗಿ ಇಟ್ಟುಕೊಂಡು ನಾವೊಂದು ಸಿನಿಮಾ ಮಾಡಿದ್ದು. ಹೇಳೋದು ಸ್ವಲ್ಪ ಕಾಮಿಕಲ್ ಆಗಿದೆ, ಹಾಗಾಗಿ ಸಿನಿಮಾ ಮುಂದಿನ ವಾರ ತೆರೆ ಕಂಡಾಗೂ ಕೂಡ ಅದನ್ನು ನೋಡಿ ಅನ್ಯತಾ ಭಾವಿಸ್ತೇನೆ. ಯಾವ ಧರ್ಮದವರು ಅಥವಾ ಜನಾಂಗದವರು ಕೂಡ ಅದಕ್ಕೆ ಪ್ರತಿರೋಧಿಸ್ತೇನೆ. ಸ್ಟೇ ಆರ್ಡರ್ ತರದೇನೆ, ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ 2-3 ವರ್ಷ ನಾವು ಒಂದು ಬೆವರು ಸುರಿಸಿದ್ದೀವಿ. ಪಾಪ ಯಾರೋ ನಮ್ಮನ್ನು ನಂಬಿ ದುಡ್ಡು ಹಾಕಿದ್ದಾರೆ, ಅವ್ರು ಯಾರಿಗೂ ಕೂಡ ನೀವು ತ್ರಾಸು ಕೊಡ್ದೇನೆ ನಮ್ಮ ಸಿನಿಮಾನ ಬಂದು ನೋಡಿ ಖುಷಿಯಾಗಿ ಇದನ್ನು ಅಂದರೆ ಎಂಜಾಯ್ ಮಾಡಿ ನಾವು ಹೇಳೋದಕ್ಕೇನು ಹೊರಟಿದ್ದೀವಿ ಅನ್ನೋದನ್ನು ನೋಡಿ. ಸೊ ಕಮಿಂಗ್ ಟು ದ ಪಾಯಿಂಟ್, ನಾನು ಹೇಳಿದ ಹಾಗೆ ಇಲ್ಲಿ ನೀವು ಪೋಸ್ಟು ನೋಡ್ಬೋದು. ನಾವು ಹೇಳಕ್ಕೆ ಹೊರಟಿರುವಂಥ ಪಾಯಿಂಟ್ ಏನು ಅಂದರೆ ಬಟ್ಟೆಗಳು. ಬಟ್ಟೆ ಅನ್ನೋದು ಕಥಾವಸ್ತು ಇಟ್ಕೊಂಡು ನಾವು ಮಾಡಿದಂಥ ಸಿನಿಮಾ. ಇದರಲ್ಲಿ ಲಂಗೋಟಿ ಅನ್ನೋದು ಹೀರೋ ಆಗುತ್ತೆ, ಅಂಡರ್ವೇರ್ ವಿಲನ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಈ ವಿಷಯನ ನಾವು ತುಂಬ ಕಾಮಿಕಲಾಗಿ ಹೇಳಕ್ಕೆ ಹೊರಟಿದ್ದೀವಿ. ಸೊ ಅದನ್ನು ಎಂಜಾಯ್ ಮಾಡಿ. ಸೊ ಇನ್ನೇನು 20th ರಿಲೀಸ್ ಆಗ್ತಾ ಇದೆ, ನಿಮ್ಮ ಹತ್ತಿರ ಥಿಯೇಟ್ರಲ್ಲೇ ಬರ್ತಾ ಇದೆ. ಥ್ಯಾಂಕ್ ಯು. ತೋಣೆ ಮಾತಾಡ್ಬೋದಲ್ಲ? ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ, ಎಲ್ರಿಗೂ ನಮಸ್ಕಾರ. ಒಂದು ಕ್ಯಾಮ್ರಾ ಇದ್ದಾಗಲೇ ಭಯ ಆಗುತ್ತೆ, ಇಷ್ಟೊಂದು ಕ್ಯಾಮ್ರಾಗಳು ತುಂಬ ಭಯ ಆಗ್ತಿದೆ. 20th September ಲಂಗೂಟಿ ಮ್ಯಾನ್ ಮೂವಿ ಬರ್ತಿದೆ, ನೋಡಿ ಸಪೋರ್ಟ್ ಮಾಡಿ. ಅದಕ್ಕಿಂತ ಜಾಸ್ತಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದರಲ್ಲಿ ನಾನು ಪುರೋಹಿತರು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತೇನೆ. ನಮ್ಮ ತಾತ ಇದಾರಲ್ಲ, ಅವರು ಪುರೋಹಿತರು ಜಾಬ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನಾನು ಪಾರ್ಟ್ ಟೈಮ್ ಸಪೋರ್ಟ್ ಮಾಡಿಕೊಂಡು ಹೆಲ್ಪ್ ಮಾಡ್ತಾ ಇರ್ತೀನಿ. ಅದು ಬಿಟ್ಟು ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತೀನಿ ಸಿನಿಮಾದಲ್ಲಿ. ಆಮೇಲೆ ನನಗೆ ಅಂಡರ್ವೇರ್ ಹಾಕಬೇಕು ಅನ್ನೋ ಆಸೆ ಇರುತ್ತೆ, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನನಗೆ ಲಂಗೋಟಿ ಹಾಕಕ್ಕೆ ಬೇಜಾರಾಗಿರುತ್ತೆ. ನಾನು ನಿಮ್ಮೆಲ್ಲರ ಥರ ಅಂಡರ್ವೇರ್ ಹಾಕಬೇಕು ಅನ್ನೋ ನನಗೂ ತುಂಬ ಆಸೆ ಇರುತ್ತೆ. ಬಟ್ ನಮ್ಮ ತಾತ ಬಿಡ್ತಾ ಇರಲ್ಲ, ನಮ್ಮ ತಾತ ಹೊಗೆ ಹಾಕ್ಸ್ಕೊಂಡ್ಮೇಲೆ ನಾನು ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಬಟ್ ಅವರು ಹೋಗ್ತಾ ಇರಲ್ಲ, ನನಗೆ ಅದು ಆಗ್ತಾ ಇರಲ್ಲ. ಸೊ ಒಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ನೀವೇ ನೋಡ್ತೀರ ಸಿನಿಮಾದಲ್ಲಿ ಏನೇನಾಗುತ್ತೆ ಅಂತ. ನಂದು ನನ್ನ ಕ್ಯಾರೆಕ್ಟರ್ ಕಾಮಿಡಿ ಇಲ್ಲ, ಬಟ್ ಸಿಚುವೇಶ್ನಲ್ಲಿ ಕಾಮಿಡಿ ನಡೀತಾ ಇರುತ್ತೆ ಸಿನಿಮಾದಲ್ಲಿ. ಆಮೇಲೆ ನರ್ವ್ಡ್ ಗಾಯ್, ಯಾರು ವಿಚಾರಕ್ಕೂ ಹೋಗಲ್ಲ, ಏನೂ ಇಲ್ಲ, ಅವನಾಯಿತು ಒಂದು ಕೆಲಸ ಆಯಿತು, ಆ ಥರ ಒಂದು ಹುಡುಗನ ಪಾತ್ರ ಮಾಡಿದ್ದೀನಿ. ಮತ್ತು ಸಿನಿಮಾದಲ್ಲಿ ಮಿಕ್ಕಿದ ಕ್ಯಾರೆಕ್ಟರ್ಸ್ ಎಲ್ಲ ನನ್ನ ಜೊತೆ ಜರ್ನಿ ಮಾಡ್ತಾರೆ. ಅಷ್ಟೇ, ಥ್ಯಾಂಕ್ಸ್ ಫಾರ್ ದ ಡೈರೆಕ್ಟರ್ ಫಾರ್ ಗಿವಿಂಗ್ ಮೀ ಸಚ್ ಎ ಒಂಚು ವಂಡರ್ಫುಲ್ ಆಪರ್ಚುನಿಟಿ. ಅಷ್ಟೇ.
ಸಿನಿಮಾದ ರಿಯಲ್ ಲಂಗೋಟಿ ಮ್ಯಾನ್ ಆಕ್ಚುಲಿ ತಾತ. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ನೋಡಿದ್ದೀನಿ. ಹೀರೋಯಿನ್ ನನ್ನ ತಾತ, ಅವನು ನನ್ನ ಚಿಕ್ಕ ವಯಸ್ಸಿನ ಮೊಮ್ಮಗ. ಇದು ಜನರೇಷನ್ ಗ್ಯಾಪ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಒಂದು ವಿಷಯ ಅಂತಂದರೆ, ಹುಡ್ತಾನೆ ಯಾರು ದೊಡ್ಡವರಾಗಿರೋದಿಲ್ಲ, ಎಲ್ಲ ಚಿಕ್ಕ ವಯಸ್ಸಿನಿಂದ ಬಂದಿರೋರು ಎಲ್ಲ ನೋಡಿರ್ತಾರೆ. ಆದರೆ ವಯಸ್ಸಾಗ್ತಾ ಆಗ್ತಾ ಒಂದು ಮೆಚುರಿಟಿ ಬಂದಿರುತ್ತೆ, ಬಿಲೀಫ್ ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಆ ಬಿಲೀಫ್ ಎಲ್ಲಿಂದ ಬರ್ಬೋದು, ಅವ್ರ ಓದಿಂದ ಬರ್ಬೋದು, ಅವ್ರ ಮನೆಯಿಂದ ಬಂದಿರ್ಬೋದು, ಅದು ಸುತ್ತಮುತ್ತಲಿನ ಪರಿಸರದಿಂದ ಬಂದಿರ್ಬೋದು. ಅದು ಗಟ್ಟಿಯಾದಾಗ ಅದನ್ನು ಇನ್ನೊಬ್ಬರ ಮೇಲೆ ಹೇರೋದಕ್ಕೆ ಪ್ರಯತ್ನ ಪಡ್ತಾರೆ. ಇದು ಬೇಸಿಕ್ ಹ್ಯೂಮನ್ ನೇಚರ್ ಇದು. ಸೊ ಅಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಮೇಡಮ್ ನನ್ನ ಹತ್ರ ತುಂಬ ಕೆಲಸ ಮಾಡಿಸಿದ್ದಾರೆ, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಆ್ಯಂಡ್ ಅದಕ್ಕೆ ರಿಹರ್ಸಲ್ ಕೂಡ ಸಿಕ್ಕಾಪಟ್ಟೆ ಮಾಡಿಸಿದ್ದಾರೆ. ಅವ್ರ ಎಫರ್ಟ್ಸ್ ತುಂಬ, ಅದಕ್ಕೆ ಅವ್ರ ಕಮಿಟ್ಮೆಂಟು, ಅವ್ರ ಎಫರ್ಟ್ಸು, ಅದಕ್ಕೆ ಹ್ಯಾಟ್ಸ್ ಆಫ್. ಅಷ್ಟು ಚೆನ್ನಾಗಿ ಇದನ್ನು ಸಿನಿಮಾ ತೊಗೊಂಡು ಬಂದಿದ್ದಾರೆ. ಬೇಸಿಕಲಿ ತಾತನಿಗೆ ಅಭಿಮಾನ ಇರುತ್ತೆ, ತನ್ನ ಸಂಪ್ರದಾಯ ಆಚರಣೆ ವಿಚಾರದ ಬಗ್ಗೆ ಅಭಿಮಾನ ಇರುತ್ತೆ. ಅದನ್ನೆಲ್ಲರೂ ಪಾಲಿಸಬೇಕು ಅನ್ನೋದು ಒಂದು ರೂಲ್ ಅವ್ರ ಮನೆಯಲ್ಲಿ. ಅದು ರೂಲ್ ಅದನ್ನು ಫಾಲೋ ಮಾಡದೇ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ, ಆವಾಗ ಹೇರಿಕೆ ಬರುತ್ತೆ. ಸೊ ಆ ಹೇರಿಕೆ ಹೇರಿ 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 ಆ ಹೀರೋಗೆ ಒಂಥರ ರೆಬೆಲ್ ಆಗಿಬಿಡ್ತಾನ, ನೀವ್ಯಾಕೆ ಹೇಳಬೇಕು ನನಗೆ, ಯಾಕೆ ಹಾಕ್ಕೋಬೇಕು ಅದನ್ನ ಅಂತ ಹೇಳಿ. ಇಲ್ಲ ಹಾಕ್ಕೊಂಡ್ರೆ ಈ ಥರದ್ದೆಲ್ಲ ಕನ್ವಿನ್ಸ್ ಮಾಡುವಂಥದ್ದು ಇಲ್ವೇ ಇಲ್ಲ. ಅಲ್ಲಿ ರೂಲ್ ಹಾಕ್ಕೋಬೇಕು ಅಂದ್ರೆ ಹಾಕ್ಕೋಬೇಕು ನೀನು, ಆಮೇಲೆ ನಿನಗೆ ಗೊತ್ತಾಗುತ್ತೆ ಮುಂದಕ್ಕೆ. ಸೊ ಈ ಥರದ್ದೊಂದು ಕಾನ್ಫ್ಲಿಕ್ಟಲ್ಲಿ ಬೆಳೀತಾ ಹೋಗುತ್ತೆ ಸಿನಿಮಾ, ಮಧ್ಯದಲ್ಲಿ ಸಾಕಷ್ಟು ಆ್ಯಡ್ ಆಗುತ್ತೆ. ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಟ್ರೈಲರ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ಏನೇನಿದೆ ಅಂಥೇಳಿ. ಅದನ್ನು ಸಿನಿಮಾ ನೋಡಿದಾಗ ನಿಮಗೆ ಕಾನ್ಸೆಪ್ಟ್ ಪೂರ್ತಿ ಕ್ಲಿಯರ್ ಆಗುತ್ತೆ. ಸೊ ನನ್ನ ಪ್ರಕಾರ ಇದು ಒಂದು ಒಳ್ಳೆಯ ಫ್ಯಾಮಿಲಿ ಡ್ರಾಮಾ ಕೂಡ, ಆ್ಯಂಡ್ ಮಾನವೀಯತೆ ಇದೆ ಇಲ್ಲಿ. ಆಚಾರ ವಿಚಾರ ಯಾರಿಗೂ ಮುಖ್ಯ ಆಗೋದಿಲ್ಲ, ಕೊನೆಗೆ ಹ್ಯೂಮನ್ ನೇಚರ್ ಅಂತ ಬಂದಾಗ, ಹ್ಯುಮ್ಯಾನಿಟಿ ಅಂತ ಬಂದಾಗ ಅದು ಪ್ರೈಮ್ ಆಗುತ್ತೆ ಅನ್ನೋದು ಈ ಸಿನಿಮಾದ ಕಾನ್ಸೆಪ್ಟ್. ಆಚಾರ ವಿಚಾರ ಅಲ್ಲ, ಮಾಡರ್ನಿಸಮ್ ಅಲ್ಲ, ಟ್ರೆಡಿಷನ್ ಅಲ್ಲ, ಹ್ಯುಮ್ಯಾನಿಟಿ ಅನ್ನೋದು ಇಟ್ ಟೇಕ್ಸ್ ದಿ ಟಾಪ್ ಮೋಸ್ಟ್ ಪೊಸಿಷನ್ ಇನ್ ಲೈಫ್ ಆ್ಯಂಡ್ ಇಟ್ ಶುಡ್ ಅಂತ ಹೇಳಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ. ಫಸ್ಟ್ ಆಫ್ ಆಲ್ ಮೈ ಕನ್ನಡ ಇಸ್ ಲಿಟಲ್ ಬ್ರೋಕನ್, ಸೊ ಬ್ರೋಕನ್ ಕಾ ಬಿ ಬ್ರೋಕನ್, ಸೊ ಸಾರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ಆಫ್ ಯುವರ್ ಟೈಮ್, ಇಟ್ಸ್ ರಿಯಲಿ ಪ್ರೀಷಿಯಸ್. ಆ್ಯಂಡ್ ಯಾ, ನನ್ನ ಪಾತ್ರಕ್ಕೆ ನಭಾ ಕ್ಯಾರೆಕ್ಟರ್ ಈ ಪಿಕ್ಚರ್ಗೆ ಪ್ಲೇ ಮಾಡ್ತಿದ್ದೀವಿ. ಆ್ಯಂಡ್ ಶೀಸ್ ಕೈಂಡ್ ಆಫ್ ವೆರಿ ಮಾಡರ್ನ್, ಕ್ಯೂಟ್, ಆ್ಯಂಡ್ ಐ ಆಮ್ ಶೋರ್ ಯು ಗೋನಾ ಫಾಲ್ ಇನ್ ಲವ್ ವಿತ್ ಹರ್. ಬಟ್ ಬಿಫೋರ್ ದ್ಯಾಟ್ ಐ ವಾಂಟ್ ಟು ಟೆಲ್ ಯು ಹೌ ಐ ಸೈನ್ಡ್ ದಿಸ್ ಮೂವಿ. ಸೊ ಮ್ಯಾಮ್ ಕೇಮ್ ಟು ಮೀ ವಿತ್ ದಿಸ್ ಸ್ಟೋರಿ, ಆ್ಯಂಡ್ ಯು ನೋ ಮೈ ಕನ್ನಡ ಇಸ್ ದಿಸ್ ಬ್ರೋಕನ್, ಓಕೆ. ಆ್ಯಂಡ್ ಐ ವಾಸ್ ಲೈಕ್, ವಾಟ್ ಆರ್ ದಿ ಮೇಕಿಂಗ್ ಮೂವಿ ಅಬೌಟ್ ಬಮ್ ಆ್ಯಂಡ್ ಆಲ್, ವಾಟ್ ಇಸ್ ದಿಸ್? ಆ್ಯಂಡ್ ದೆನ್ ವಿತ್ ದ ಡೆಡಿಕೇಶನ್ ಮ್ಯಾಮ್ ಟೋಲ್ಡ್ ಮೀ ದ ಸ್ಟೋರಿ, ಐ ವಾಸ್, ಐ ಮೀನ್, ಐ ನೋ ಐ could understand little, but if you can understand, like, I know Kannada audience can understand fully, right? You will fall in love, you will laugh while watching the movie. So please, please don't judge the movie beforehand. Watch it, give love to Kannada movies, please support, and let's make it to the top, like, above all industry, please. So this is my, like, request. And yeah, that's all. And thank you so much. I know I couldn't come for that reason. I'm sorry, ma'am. I had work. I won't miss it again. Forgive me. And yeah, that's all. Please, please do support and love us. Ella madhyamadavargu age namma langoti team avargu, thank you so much. ಯಾಕಂದರೆ ಲಂಗೋಟಿ ಮ್ಯಾನ್ ಅನ್ನೋದು ತುಂಬ ಕಾಂಟ್ರವರ್ಸಿ ಆಗಿದೆ, ನಿಮಗೆ ಗೊತ್ತು, ಯಾರು ಒಪ್ಕೊಳ್ತಾ ಇಲ್ಲದೇ ಇರುವಂತಹ ಟಾಪಿಕ್ ಇದು. ಸೊ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ನೀವುಗಳೇ ನಮಗೆ ಬೆನ್ನೆಲುಬಾಗಿರ್ತೀರ. ಹಾಗೆ ನನಗೆ ಚಾನ್ಸ್ ಕೊಟ್ಟಂಥ ಈ ಮೂವಿನಲ್ಲಿ ಡೈರೆಕ್ಟರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಎಲ್ಲ ಟ್ರೈಲರ್ ನೋಡಿದ್ದೀರಾ, ಯಾವ ರೀತಿ ಇದೆ ಸ್ಟೋರಿ ಅಂತ ನಿಮ್ಮ ಕಣ್ಮುಂದೆ ಬಂದಿದೆ ಅಂತ ಅಂದ್ಕೊಳ್ತೀನಿ.
ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದೊಂದೆ, 20ಕ್ಕೆ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟರ್ಗೆ ಬಂದು ಈ ಮೂವಿನ ನೋಡಿ. ಮೂವಿ ನೋಡ್ದೇನೆ ಯಾವುದೇ ರೀತಿ ಎಲ್ಲರಿಗೂ ಜನಗಳಿಗೆ ಹೇಳೋದೊಂದೆ, ಯಾವುದೇ ರೀತಿಯಾದಂತಹ ಮುಂಚೆನೆ ಏನು ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ, ಫಸ್ಟ್ ಮೂವಿ ನೋಡಿ, ಮೂವಿ ಒಳಗೆ ಏನಿದೆ ನೋಡಿ, ಅದಾದಮೇಲೆ ಹೌದು ಇದು ಕರೆಕ್ಟ್ ಆಗಿದೆ ಮೂವಿ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರಲ್ಲಿ ನನ್ನ ಪಾತ್ರ ಖಡಕ್ ಪೊಲೀಸ್ ಆಫೀಸರ್, ಇನ್ನೊಂದು ಶೇಡ್ ಇದೆ ಅದು ಡೈರೆಕ್ಟ್ ಮೂವಿನಲ್ಲೇ ನೋಡಬೇಕಾಗತ್ತೆ. ಬಟ್ ಒಂದೇ ಇದು ನನ್ನ ಮೊದಲನೇ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೋತಾರಂತದ ಮೊದಲನೇ ಮೂವಿ ಇದು. ಆ್ಯಂಡ್ ಮ್ಯಾಮ್ ನನಗೆ ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಮಾಡಿ ಆಮೇಲೆ ಆ ಪಾತ್ರ ನಿಭಾಯಿಸಿದ್ದೀನಿ ನಾನು, ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವರಿಗೆ ಕ್ಯಾರೆಕ್ಟರ್ ವೈಸ್ ಇದೇ ರೀತಿ ಇರಬೇಕು, ಮೇಕಪ್ ಕೂಡ ನಂಗೆ ಕಂಪ್ಲೀಟ್ ಚೇಂಜ್ ಇದೆ ಅದರಲ್ಲಿ. ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ವಾಯ್ಸ್ ಹೋಗ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಈ ಮೂವಿ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್. ನನ್ನ ಲೈಫಲ್ಲಿ ಯಾರು ಇನ್ಮೇಲೆ ನೀನೇನು ಫುಡ್ ವಾಶಿ ಮಾಡಿದೀನಿ ಅಂತ ಕೇಳೋಂಗೇ ಇಲ್ಲ, ಲಾಂಗೋಟಿ ಪಿಕ್ಚರೇ ಮಾಡಿದ್ದೀವಿ ಅಂತ ಹೇಳ್ಬೋದು. ಸೊ ಈ ಸಿನಿಮಾದ ಬಗ್ಗೆ ಓದ್ಸೋದಿನ್ನು ನಾನು ಹೇಳಿದ್ದೆ. ಈ ಸಿನಿಮಾ ಮಾಡಬೇಕಾದ್ರೆ ಅನಿಸಿತ್ತು ಏನು ಮಾಡ್ತವ್ರೆ, ಒಬ್ಬರು ಲೇಡಿ ಏನು ಮಾಡೋಕ್ಕೆ ಸಾಧ್ಯ, ಅಷ್ಟೆಲ್ಲ ಗೊತ್ತಿರುತ್ತ ಇವರಿಗೆ ಅನ್ನೋದೊಂದು ಡೌಟ್ ಇತ್ತು. ನಾನು ಟ್ರೈಲರ್ ನೋಡಿದ್ರ ಮೇಲೆ ಪಟ್ಟಂತ ಅವ್ರಿಗೆ ಫೋನ್ ಮಾಡಿಬಿಟ್ಟೆ, ಏನು ಮಾಡಿದಿರ ಮೇಡಮ್ ಅಂತ. ನೀವು ಅಂದ್ಕೊಂಡಿದ್ದೀರ, ನೀವು ಟ್ರೈಲರ್ ನೋಡಿದಾಗಲೇ ಅನಿಸ್ತು. ಸೊ ಈ ಸಿನಿಮಾ ನಿಮ್ಮ ಸಿಚುವೇಶನ್ ಕಾಮಿಡಿ ಮಾಡ್ತಾ ಹೋಗುತ್ತೆ ಅನ್ಕೊಂಡಿರ್ಬೋದು. ಕಾಮಿಡಿ ಮಾಡುತ್ತೆ ಅಂತ ನಿಂದೆ ಶಾರ್ಟ್ ಹಾಕಿಲ್ವಲ್ಲ ಅಂತ ನೀವೆಲ್ಲ ಅನ್ಕೊಂಡಿರ್ತೀರ. ಸೊ ಆ ಥರ ಏನಿಲ್ಲ ಮೇಡಮ್, ನಾವು ಮಾತಾಡ್ಕೊಂಡಿದ್ದು ನಮ್ಮ ಪೋರ್ಷನ್ ಎಲ್ಲ ಥಿಯೇಟ್ರಲ್ಲೇ ಎಂಜಾಯ್ ಮಾಡಲಿ, ಈ ಸಿಚುವೇಶನ್ ಮೇಲೆ ಟ್ರೈಲರ್ನ ಈ ರೆಡಿ ಮಾಡೋಣ ಅಂತ ಅವ್ರು ಹೇಳಿದರು. ಸೊ ಹಂಗಾಗಿ ನಮ್ದು ಅದರಲ್ಲಿ ಎಂಜಾಡಿಲ್ಲ. ಆಮೇಲೆ ಅಭಿಮಾನಿಗಳು ಯಾರು ಬೇಜಾರಾಗೋದು ಬೇಕಾಗಿಲ್ಲ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇದು ಟೆಕ್ನಿಕಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಅದು ನನಗೆ ಸಖತ್ ಖುಷಿ. ಅವರು ಅದನ್ನೇ ಯಾವಾಗಲೂ ಹೇಳಿದೆ, ಹೆಂಗೆ ಮಾಡಿದ್ದಾರೆ ಅಂದರೆ ಒಬ್ಬರು ಸೈಂಟಿಸ್ಟು ಒಂದು ಹೊಸ ಪ್ರಾಡಕ್ಟನ್ನು ಏನೋ ತೆಗಿಯೋಕ್ಕೆ ವರ್ಕ್ ಮಾಡ್ತಾರಲ್ಲ ಆ ಥರ ಕೆಲಸ ಮಾಡಿದ್ದಾರೆ. ಟ್ರೈಲರೇ ನಿಮಗೆಲ್ಲ ಹೇಳುತ್ತೆ, ನಾವೇನು ಹೇಳೋದು ಬೇಡ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಯಾಕಂದರೆ ಹೊಸ ಕಲಾವಿದರು ಅಥವಾ ಹೊಸ ಡೈರೆಕ್ಟ್ರು, ಹೊಸ ಪ್ರೊಡ್ಯೂಸರು, ಹೊಸ ತಂಡ ಗೆದ್ದಾಗ ಅವ್ರ ಹತ್ರ ಇನ್ನೊಂದಿಷ್ಟು ಹೊಸ ಕಥೆಗಳಿರುತ್ತೆ, ಅದು ಮತ್ತೆ ಚಿಗುರೊಡೆಯೋಕ್ಕೆ ಸಾಧ್ಯ. ಅಥವಾ ಫಸ್ಟ್ ಸಿನಿಮಾನೇ ಒಂದು ಫೇಲೂರು ಈ ಥರ ಅಂದಾಗ ಅವರ ಹುಮ್ಮಸ್ಸು ಮತ್ತು ಅವರ ಜೋಶು ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಅದೇ ಸಪೋರ್ಟ್ ಮಾಡೋರು ಯಾರೂ ಬರಲ್ಲ. ತುಂಬ ಅಂದರೆ ನಾನು ಸತ್ಯವಾಗಲೂ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದ್ಸತಿ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ, ನೀವೇ ಮತ್ತೆ ನಾಲ್ಕು ಜನಕ್ಕೆ ಹೇಳ್ತೀರಾ. ಒಟ್ಟಾರೆ ಸಿನಿಮಾ ಮತ್ತು ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಆಮೇಲೆ ಮಾಧ್ಯಮದವರು ನಿಮ್ಮ ಸಪೋರ್ಟ್ 100% ಬೇಕೇ ಬೇಕು. ಇವತ್ತು ಎಲ್ಲವೂ ಫಾಸ್ಟಾಗಿ ತಲುಪ್ತಾ ಇರೋದು ನಿಮ್ಮ ಮೂಲಕ. ಸೊ ನಿಮ್ಮ ಸಪೋರ್ಟ್ ಇರಲಿ, ಆಮೇಲೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಲಂಗೋಟಿ ಮ್ಯಾನ್ ಟೀಮ್ಗೆ. ನಮ್ಮ ಭಾಷೆ ಇದ್ದಾರೆ, ಇವ್ರ ಪಕ್ಕದಲ್ಲಿದ್ದಾರೆ ಅಂತಲೇ ಮಾತಾಡೋಕ್ಕಾಯ್ತಲ್ಲ, ಸಖತ್ತಾಗಿ ಮಾತಾಡ್ತಾರೆ, ಮಾತಾಡಿ. ಹಲೋ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಇವತ್ತು ಲಂಗೋಟಿ ಮ್ಯಾನ್ ಅಂದರೆ ಒಂದು ಪಾತ್ರದ ಹೆಸರು. ಟ್ರೈಲರಲ್ಲೇ ತುಂಬ ಖುಷಿ ಕೊಡ್ತು, ಈ ಮೂವಿ ಇನ್ನೂ ಎಷ್ಟು ಖುಷಿ ಕೊಡ್ಬೋದಲ್ವಾ. ಇವಾಗ ಸಾಂಗು ಮತ್ತು ಟ್ರೈಲರ್ ತೋರಿಸ್ತ್ರಲ್ವಾ, ಆಮೇಲೆ ಮೂವಿ ನೋಡಿ ಇನ್ನೂ ಎಷ್ಟು ಖುಷಿ ಇದೆ ಅಂದರೆ, ನಿಮಗೇನೆ ಇಷ್ಟೊಂದು ಖುಷಿ ಇದೆಯಾ? ಅವನು ಹೇಳಿದ ಕರೆಕ್ಟೇ ಅಂತ ನೀವೇ ಅನ್ಕೋತೀರಾ? ತುಂಬ ಖುಷಿ ಇದೆ, ತುಂಬ ಖುಷಿ ಇದೆ. ಅದು ನೀವೇ ನಗೋದೇ ಬೇಡ, ಓನಾಗಿ ನಕ್ಕಲೇ ಬಿಡಿ, ಅದನ್ನೇ ನಿಮಗೆ ನಗಿಸುತ್ತೆ. ಸೊ ಎಲ್ಲರೂ 20th September ಟ್ರೈಲರ್ ನೋಡೋದಾಯ್ತಲ್ವಾ, ಈಗ ಮೂವಿ ನೋಡಿ. 20th September ಎಲ್ಲರೂ ಹೋಗಿ ಮೂವಿ ನೋಡಿ, ಹಾಗೆ ಸಪೋರ್ಟು ಕೂಡ ಮಾಡಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಕಿರಣಿಗೆರೆ ಅಂತ. ಈ ಚಿತ್ರದ ಸ್ಕ್ರೀನ್ ಪ್ಲೇ ರೈಟ್ರು. ಮೇಡಮ್, ನನ್ನನ್ನು ಚಿತ್ರಕಥೆ ಬರೆಯೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಲಂಗೋಟಿ ಮ್ಯಾನ್ ಅನ್ನೋ ಟೈಟಲ್ ಶುರುವಾಗೋದಕ್ಕಿಂತ ಮುಂಚೆ, ಅಂದರೆ ಕಾನ್ಸೆಪ್ಟ್ ಡಿಸ್ಕಷನ್ ಆಗೋದಕ್ಕಿಂತ ಮುಂಚೆ, ನಾನು ಆ್ಯಕ್ಚುಲಿ ಒಂದು ತಲೆ ಒಳಗೆ ಇಟ್ಕೊಂಡಿದ್ವಿ, ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇರಬೇಕು ಅಂತ. ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬರು, ಅಂದರೆ ಒಬ್ಬರು ಬ್ರಾಹ್ಮಣರು ಫ್ರೆಂಡ್ ಫೋನ್ ಮಾಡಿದ್ರು ನನಗೆ, ಏನು ಈ ಥರ ಎಲ್ಲ ತೋರಿಸಿದಿರಿ, ಏನಿದೆ ಮೂವಿ ಒಳಗಡೆ ಅಂತ. ಸೊ ನಾನು ಹೇಳಿದೆ, ಅಂದರೆ ಟೀಸರ್ ನೋಡಿ ಏನು ಜಡ್ಜ್ ಮಾಡೋದಕ್ಕಾಗಲ್ಲ, ಸೊ ಟ್ರೈಲರ್ ನೋಡಿಯೂ ಜಡ್ಜ್ ಮಾಡೋದಕ್ಕಾಗಲ್ಲ ಮೂವಿಗಳನ್ನ. ಸೊ ಟೀಸರ್ ಅಂದರೆ ಟೀಸ್ ಮಾಡೋದು ಅಷ್ಟೇ ನಾವು ಅದನ್ನು. ಸೊ ಎಕ್ಸಾಕ್ಟ್ ಕಂಟೆಂಟ್ ಏನಂತ ನೀವು ಸಿನಿಮಾದಲ್ಲಿ ನೋಡಿ. ಯಾರನ್ನೂ ಅವಹೇಳನ ಮಾಡಿ ಹೆಸರು ಮಾಡಬೇಕಾಗಿಲ್ಲ ನಾವುಗಳು, ಆಮೇಲೆ ಯಾರನ್ನೂ ಅವಹೇಳನ ಮಾಡಿ ದುಡ್ಡು ಮಾಡಬೇಕಾಗೂ ಇಲ್ಲ. ನಾವು ಬೇಸಿಕಲಿ ಬಂದಿರೋದು ಮನೋರಂಜನೆ ಮಾಡೋದಕ್ಕೆ. ಸೊ ಲಂಗೋಟಿ ಅನ್ನೋ ಒಂದು ಕೇಳಿದ ತಕ್ಷಣ ನಿಮಗೆ ಒಂಚೂರು ಏನಿದು ಲಂಗೋಟಿ ಅಂತೆಲ್ಲ ಇಟ್ಟಿದ್ದಾರೆ ಅಂತ ಅನಿಸ್ಬೋದು. ಇದು ಇದ್ರ ಹಿಂದೆ ತುಂಬ ಗಾಢವಾಗಿರುವಂಥ ಒಂದು ವಿಷಯ ಇದೆ, ಅದು ಸುಮಾರು ವಿಷಯಗಳಿದೆ. ಸೊ ಮೇನ್ ಕಂಟೆಂಟ್ ಏನಪ್ಪ ಅಂದರೆ ಒಂದು ಮಿನಿಮಲಿಸ್ಟ್ ಅನ್ನೋ ಒಂದು ವಿಷಯ ಬರುತ್ತೆ. ಅಂದರೆ ಯಾವುದೋ ಒಂದು ದೇಶದಲ್ಲಿ, ಈಗ ನಮ್ಮ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ಮನೆಗಳ ಮೇಲೆ ರೇಡ್ ಆಗೋದು ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಅಂತ. ಸೊ ಲೋಕಾಯುಕ್ತ ದಾಳಿಗಳಾಗೋದು. ಸೊ ಒಂದು ದೇಶದಲ್ಲಿ ರೇಡ್ ಆಗುತ್ತೆ ಮನೆಗಳ ಮೇಲೆ. ಯಾಕೆ ಅಂದರೆ ಅಲ್ಲಿ ನಿಮ್ಮ ಅವಶ್ಯಕತೆಗಿಂತ ಹೆಚ್ಚಾಗಿ ಬಟ್ಟೆಗಳನ್ನ ಬಳಸ್ತಾ ಇದ್ರೆ ರೇಡ್ ಮಾಡಿ ನಿಮ್ಮ ಮೇಲೆ ಫೈನ್ ಆಗ್ತಾರಂತೆ. ಸೊ ಆ್ಯಕ್ಚುಲಿ ಇಂಡಿಯಾ ಇಸ್ ಎ ಕಲರ್ಫುಲ್, ಅಂದರೆ ತುಂಬ ಕಲರ್ಫುಲ್ ದುನಿಯಾ ಇಂಡಿಯಾ. ಇಲ್ಲಿ ನೀವು ಬಟ್ಟೆಗಳನ್ನ ಜಾಸ್ತಿ ಹಾಕ್ಬೇಡಿ, ಕಲರ್ಫುಲ್ ಬಟ್ಟೆಗಳು ಹಾಕ್ಬೇಡಿ ಅಂದರೆ ಯಾರೂ ಕೇಳೋದಿಲ್ಲ. ಸೊ ಪ್ರಾಕ್ಟಿಕಲಿ ನೋಡೋದಾದರೆ ಎಲ್ಲರೂ ಬೆಳಿಗ್ಗೆ ಇದ್ದರೆ, ಈಗ ನಾವು ಬರಬೇಕಾದ್ರೂ ಅಷ್ಟೇನೆ, ಯಾವ ಕಲರ್ ಬಟ್ಟೆ ಹಾಕೊಂಡು ಹೋಗ್ಬೇಕು, ಕ್ಯಾಮ್ರಾದ ಹೆಂಗೆ ಕಾಣಬೇಕು, ನಾವೆಲ್ಲ ಬೇರೆಯವ್ರು ನೋಡೋದಕ್ಕೆ ನಾವು ನೋಡಿದ ತಕ್ಷಣ ಬೇರೆಯವ್ರಿಗೆ ಏನು ಫೀಲ್ ಆಗಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಇಂಡಿಯಾದಲ್ಲಿ ಈ ಕಾನ್ಸೆಪ್ಟ್ನ ಬದಲಿಸೋದಕ್ಕೆ ಆಗೋದಿಲ್ಲ ಬೇಸಿಕಲಿ. ಸೊ ಎಲ್ಲ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಒಂದು ತಿನ್ ವಿಷಯ ಇಟ್ಕೊಂಡಿದ್ದೀವಿ ಅಷ್ಟೇ ಅದು. ಅದರದ್ದು ಮೇಜರಿಗೆ ಲಂಗೋಟಿ ಮ್ಯಾನ್ ಅನ್ನೋದು ಒಂದು ನೇಟಿವ್ ಪದ, ಅಂದರೆ ಇದನ್ನು ಪಡಾಪಟಿ ಚಡ್ಡಿ ಅಂತಲೂ ಇಡ್ಬೋದಾಗಿತ್ತು. ಅಂದರೆ ಈಗಲೂ ಡಾಕ್ಟ್ರುಗಳು ಹೇಳ್ತಾರೆ ಬೇಸಿಕಲಿ. ನಾನು ಮಾತಾಡಿದ್ದೀನಿ ಪ್ರಾಕ್ಟಿಕಲಾಗಿ ಡಾಕ್ಟ್ರುಗಳ ಹತ್ರ. ಸೊ ಟೈಟ್ ಆಗಿರೋ ಬಟ್ಟೆಗಳನ್ನ ಧರಿಸ್ಬೇಡಿ ಅಂತ. ಅದರಿಂದ ನಿಮಗೆ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ಗಳಾಗುತ್ತೆ. ಸೊ ಓಪನ್ ಅಪ್ಪಾಗಿ ಹೇಳಬೇಕು ಅಂದರೆ ಸ್ಪರ್ಮ್ ಕ್ವಾಲಿಟಿ ಲೋ ಆಗುತ್ತೆ. ಲಂಗೋಟಿಯಿಂದ ಸಾಕಷ್ಟು ವಿಧವಾಗಿರುವಂಥ ಆರೋಗ್ಯಕರ ಅಡ್ವಾಂಟೇಜ್ಗಳಿದೆ ಈ ವಿಷಯದಲ್ಲಿ. ಸೊ ಇದು ಗಂಭೀರವಾಗಿರೋ ವಿಷಯ. ಸೊ ಇದನ್ನು ನಾವು ನಗಿಸ್ತಾ ಹೇಳ್ತೀವಿ. ಅಂದರೆ ನಮ್ಮ ಫ್ರೆಂಡ್ ಕೇಳಿದ್ರು, ಅಂದರೆ ನೀವು ಕಲಾತ್ಮಕ ಚಿತ್ರ ಮಾಡಿಕೊಟ್ಟಿದ್ರ ಈ ಟೈಟ್ಲ್ ಇಟ್ಕೊಂಡು ಅಂತ. ಖಂಡಿತ ಇಲ್ಲ. ಅಂದರೆ ಕಲಾತ್ಮಕವಾಗಿರೋ ಟೈಟ್ಲ್ ಇಟ್ಕೊಂಡು ಕಮರ್ಷಿಯಲ್ ಆಗಿ ಹೇಳಬೇಕು ಅನ್ನೋದು ನಮ್ಮ ಆಸೆ. ಈಗೆಲ್ಲ 20-30 ಸೆಕೆಂಡ್ ರೀಲ್ಸ್ ಈಗ ಹಿಂಗೆ ಜನ ಹಿಂಗೆ ಚೇಂಜ್ ಮಾಡ್ತಾರೆ, ಅಂದರೆ ಎಂಟರ್ಟೈನ್ಮೆಂಟ್ನ. ಸೊ ನಾವು ಅದರಲ್ಲಿ ನಗಿಸ್ತಾ, ನಮ್ಗೆ ಬೇಸಿಕಲಿ ಏನು ಗೊತ್ತಾ, ಅಂದರೆ 100 ರೂಪಾಯಿ 200 ರೂಪಾಯಿ ಟಿಕೆಟ್ ಕೊಟ್ಟು ನೋಡೋದು ದೊಡ್ಡ ವಿಷಯ ಅಲ್ಲ. ಈಗಿನ ಕಾಲಕ್ಕೆ 100 ರೂಪಾಯಿ 200 ರೂಪಾಯಿ ದೊಡ್ಡ ವಿಷಯನೇ ಇಲ್ಲ. ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ. ನಮ್ಮ ಮೈಂಡಲ್ಲಿ ಇದ್ದಿದ್ದು ಅಂದರೆ ಪ್ರತಿಯೊಂದು ನಿಮಿಷ ಟೈಮ್ ಸ್ಪೆಂಡ್ ಅಂತ, 2.5 ಗಂಟೆ ಮೂವಿ ನೋಡೋರು ಮನಸ್ಸಲ್ಲಿ ಕೂರ್ಬೇಕದು ಅಂತ. ಮನೆಯಿಂದ ಹೊರಟ್ರೆ ಆಡಿಯನ್ಸು ಸಿನಿಮಾ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಒಂದು 4 ಅವರ್ ಟೈಮ್ ತಗೋತಾನೆ. ನಮಗೆ ದುಡ್ಡಿಗಿಂತ ಹೆಚ್ಚಾಗಿ ಅವರು ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ 4 ಅವರು ಈ ಮೂವಿ ಮೇಲೆ, ಅದು ತುಂಬ ಇಂಪಾರ್ಟೆಂಟ್ ಅಂತ ನಾವು ಥಿಂಕ್ ಮಾಡಿದ್ವಿ. ಅಂದರೆ ಪ್ರತಿಯೊಂದು ನಿಮಿಷ ಕೂಡ ಎಲ್ಲೂ ಆಡಿಯನ್ಸು ವಿಚಲಿತನ ಆಗಬಾರ್ದು ಅನ್ನೋದನ್ನ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದ್ವಿ. ಸೊ ಮೇಡಮ್ ಬಂದು ತುಂಬ ಚೆನ್ನಾಗಿ ತೆರೆಗೆ ತಂದಿದ್ದಾರೆ, ನನಗೊಂದು ತುಂಬ ಖುಷಿ ಇದೆ. ನಾವೆಲ್ಲ ಸೀರಿಯಲ್ ಬರಿತಿದ್ದೀವಿ, ಅಂದರೆ ನಮಗೊಂದು ದೊಡ್ಡ ಕನಸು ಯಾವಾಗಲೂ ಏನಪ್ಪ ಅಂದರೆ ಹಿರಿತರೆ ಕೆಲಸ ಮಾಡಬೇಕು, ಅಲ್ಲಿ ನಮ್ಮ ಹೆಸರು ಬರಬೇಕು ಅನ್ನೋದು, ನಾಳೆ ದಿನ ನಾವೊಂದು ಡೈರೆಕ್ಟ್ ಮಾಡಬೇಕು ಅನ್ನೋದೆಲ್ಲ ಇಟ್ಕೊಂಡಿದ್ವಿ. ಬಟ್ ಇದು ಲಂಗೋಟಿ ಮ್ಯಾನ್ ಅನ್ನೋ ಮೂವಿಯಿಂದ ನಮ್ಮ ಕನಸುಗಳು ಈಡೇರ್ತಿದೆ ಅನ್ನೋದು ನಮ್ಗೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಫೈನಲಿ ಹೇಳಬೇಕಂದ್ರೆ ಇದನ್ನು ಯಾರನ್ನೂ ಅವಾಯ್ಡನ್ನ ಮಾಡಿಲ್ಲ. ಸೊ ಬಟ್ಟೆ ಬಿಚ್ಚಿದ್ರೆ ತಾನೇ ಜನವಾರ ಕಾಣೋದು. ಸೊ ಹಾಗಾಗಿ ಬಟ್ಟೆ ಬಿಚ್ಚಿದ್ದೀವಿ. ಆದರೆ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಸೊ ಯಾರೋ ಈಗ ಏನು ನಮ್ಮನ್ನು ಅವಾಯ್ಡನ್ನ ಮಾಡಿದ್ದೀರಿ ಅಂತ ಹೇಳಕ್ಕೆ ಕೊಟ್ಟಿದ್ರು, ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವರ ಒಂದು
ಕ್ಯಾರೆಕ್ಟರ್ ಇಂದನೇ ಮೆಸೇಜ್ ಹೇಳಕೊಟ್ಟಿದೀವಿ ಅಂತ. ಅಂದ್ರೆ ಅವ್ರು ಹೇಳ್ತಾರ ಸರಿ ಅನ್ನೋದನ್ನ ಹೇಳಕೊಟ್ಟಿದೀವಿ. ಈ ಮೂವಿನಲ್ಲಿ ಮೇಜರ್ ಆಗಿ ತಾತ ಮತ್ತೆ ಮೊಮ್ಮಗನ ಕ್ಯಾರೆಕ್ಟರ್ ಅವರಿಬ್ರೇನೆ, ಅವರಿಬ್ಬರು ನಡೆಯೋ ರೊಮ್ಯಾನ್ಸ್ ಆಕ್ಚುಲಿ. ಅಂದ್ರೆ ಕೆಲವೊಂದು ವಿಷಯಗಳನ್ನ ರಿಯಾಲಿಟಿಯಾಗಿ ಹೇಳಿದೀವಿ, ಅದನ್ನ ಕೆಲವೊಂದು ಜೀರ್ಣ ಮಾಡ್ಕೊಳಕ್ ಆಗದೇ ಇರ್ಬೋದನ್ನ ಗೊತ್ತಿಲ್ಲ, ಬಟ್ ಜೀರ್ಣಿಸ್ಕೊಳ್ಬೇಕಾಗಿದೆ ನಾವು ಈ ಈಗಿನ ಪ್ರಸ್ತುತ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಸುಮಾರು ವಿಷಯಗಳು ಬಂದಿದೆ, ಅದನ್ನ ನಗ್ನಗಿಸ್ತಾ ಹೇಳ್ತೀವಿ. ದಯವಿಟ್ಟು ಎಲ್ಲರೂ ಮೂವಿ ನೋಡಿ. ಮುಂದಿನ ವಾರ ಸೆಪ್ಟೆಂಬರ್ 20ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಅಂದರೆ ಈ ಇತ್ತೀಚೆಗೆ ಕನ್ನಡ ಮೂವಿ ತುಂಬ ಡಲ್ ಆಗ್ತಾ ಇದೆ, ಯಾರು ಆಡಿಯನ್ಸ್ ಥಿಯೇಟರ್ ಬರ್ತಿಲ್ಲ ಅನ್ನೋ ವಿಷಯನ ಇಟ್ಕೊಂಡು ನಾವು ಹೇಳೋದಾದರೆ, ಇದು ನಿಮಗೆ ಪೈಸಾ ವಸೂಲು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂತ ಭರವಸೆಯಿಂದ ಹೇಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ಅಂದರೆ ನಿಮ್ಮ ಎನ್ಕರೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ಮಾಧ್ಯಮ ಮಿತ್ರರಿಗೆ. ಸೊ ನೀವುಗಳು ಚೆನ್ನಾಗಿ ಪ್ರಚಾರ ಮಾಡಿದ್ರೆ ಒಂದು ತಂಡ ಉಳಿಯುತ್ತೆ, ಒಬ್ಬ ನಿರ್ಮಾಪಕ ಉಳಿತಾನೆ. ಸೊ ಇದು ರಿಕ್ವೆಸ್ಟಿಂಗ್ ಅಲ್ಲ, ಇದು ನಮ್ಮ ಕಳಕಳಿಯ ಇದು ಪ್ರಾರ್ಥನೆ. ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ, ಎಲ್ಲರೂ ಮೂವಿ ನೋಡಿ, ನಮ್ಮನ್ನೆಲ್ಲ ಹರಸಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ರಾಧೇ ಕೃಷ್ಣ. ಎಲ್ಲರೂ ಮಾಧ್ಯಮದವ್ರಿಗೂ ನಮಸ್ಕಾರ, ಎಲ್ಲರೂ ಬಂದಿರೋರ್ಗೂ ನಮಸ್ತೆ. ನನ್ನ ಹೆಸರು ಸಾಯಿ ಪವನ್ ಕುಮಾರ್ ಅಂತ, ಎಸ್ ಪಿ ಕೆ. ನಾನು ಈ ಚಿತ್ರದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೀನಿ, ಪಮ್ಮಿ ಅಂತ ಕ್ಯಾರೆಕ್ಟ್ರಲ್ಲಿ. ಮೊದಲನೇದಾಗಿ ನಾನು ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಪಾತ್ರ ಕೊಟ್ಟಿರೋದಕ್ಕೆ. ಹಾಗೂ ನನ್ನ ಫ್ರೆಂಡ್ ಆಶಿಕಾ ಅಂತ, ಎ ಡಿ ಎಗೆ ವರ್ಕ್ ಮಾಡಿದ್ದಾರೆ ಈ ಫಿಲಮಲ್ಲಿ, ಅವ್ರಿಗೂ ಧನ್ಯವಾದಗಳು. ಹಾಗೂ ಆಕಾಶ್ ರ್ಯಾಂಬೋ ಹೀರೋ ಅವ್ರಿಗೂ ಧನ್ಯವಾದಗಳು. ಹುಲಿ ಕಾರ್ತಿಕ್ ಹಾಗೂ ಪಲ್ಟಿ ಗೋವಿಂದ್ ಎಲ್ಲರಿಗೂ, ತಂಡದಲ್ಲಿ ಸಂಗೀತ ಎಲ್ಲರಿಗೂ ಧನ್ಯವಾದಗಳು. ಈ ಚಿತ್ರದಲ್ಲಿ ನೆಗೆಟಿವ್ ರೋಲ್ ನಂದು. ಮ್ಯಾಮ್ ಹೇಳಿದಾಗೆ ಲಂಗೂಟಿ ಹೀರೋ ಮತ್ತು ಅಂಡರ್ವೇಲ್ ವಿಲ್ಲನ್ ಅಂತ ಇದೆ ಅಲ್ಲ, ಆ ಲಂಗೂಟಿ ಬಂದು ಅವರು ಹೀರೋ, ನಂದು ನೆಗೆಟಿವ್ ರೋಲ್ ವಿಲ್ಲನ್ ನಾನು. ಅಂದರೆ ಈ ಫಿಲಮಲ್ಲಿ ವಿಲ್ಲನ್ ಅಂದರೆ ನೀವು ಅಂದ್ಕೊಂಡಿರೋ ಥರ ಫುಲ್ಲು ಕುಚ್ಚಿ ಕೊಲ್ಲೋ ಆ ಥರ ವಿಲ್ಲನ್ ಅಲ್ಲ, ಹಂಗೂ ಇರ್ಬೋದು ಈ ಥರನೂ ಇರ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ತೋರಿಸಿದ್ದಾರೆ ಮ್ಯಾಮು. ಆ ಮೂರು ವಿಲ್ಲನಲ್ಲಿ ನಾವು ಪಾತ್ರಗಳು. ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ಮೂವಿ ಥಿಯೇಟರ್ಸಲ್ಲಿ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಈ ಫಿಲಮ್ ವರ್ಕ್ ಮಾಡೋಕ್ಕೆ ಮೊದಲು ಒಂದು 2 ಮಂತ್ ರಿಹರ್ಸಲ್ ಮಾಡಿ ಮ್ಯಾಮ್ ಫುಲ್ಲು ನಮ್ಮನ್ನು ರೆಡಿ ಮಾಡಿ ಕರ್ಕೊಂಬಂದು ಶೂಟ್ ಮಾಡಿದ್ದಾರೆ. ಅದು ದಯವಿಟ್ಟು ನೀವೆಲ್ಲರೂ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ, ಹೊಸ ಕಲಾವಿದರಿಗೆ ಅರಿವು ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು, ನನ್ನ ಹೆಸರು ಪಲ್ಟಿ ಗೋವಿಂದು ಅಂದ್ಬಿಟ್ಟು. ಪಲ್ಟಿ ಗೋವಿಂದು ಅಂದರೆ ಕಲರ್ಸ್ ಕನ್ನಡದಲ್ಲಿ ಬರ್ತಕ್ಕಂಥ ಸೂಪರ್ ಮಿನಿಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ನಡೆಸ್ಕೊಡೋ ಸೂಪರ್ ಮಿನಿಟ್ ಕಾರ್ಯಕ್ರಮದಿಂದ ಬಂದೆ. ಅಲ್ಲಿ ಬಂದಾಗ ಒಂದು ವಾಯ್ಸು ಟ್ರೋಲ್ ಆಯಿತು, ರಿಯಲಿ ಓ ಮೈ ಗಾಡ್ ಐ ಕ್ಯಾಂಟ್ ಬಿಲೀವ್ ದೀಸ್. ಅದು ಬಂದಮೇಲೆ ಒಂಚೂ ನಾನು ಅದೇ ಉಂಗೆಲ್ಲ ಅದೇ ಆ್ಯಂಗೋರಲ್ಲಿ ಓ ರಿಯಲಿ ಓ ಮೈ ಗಾಡ್ ಅಂತೂ ಇತ್ತು. ನನ್ನ ಫೇಸನ್ನು ಆಚೆ ಬತ್ತು ಅಂದ್ಕೊಂಡು ಖುಷ್ಕೊಂಡು ಆಡ್ಕೊಂಡಿದ್ದೆ. ಅದಾದ್ಮೇಲೆ ಮಜಾ ಭಾರತ ಆಯಿತು ಕಲರ್ಸ್ ಕನ್ನಡದಲ್ಲಿ. ಈ ಎರಡು ಶೋ ಮಾಡ್ಕೊಂಡು ಖುಷಿ ಖುಷಿಯಾಗಿ ಸ್ವಲ್ಪ ನಾನು ಹಾಡೋ ಅಭ್ಯಾಸ ಇರೋದು ಆಡ್ಕೊಂಡಿದ್ದೆ. ಆಮೇಲೆ ಒಂದು ಸಿನಿಮಾ ಹಿಂಗೆ ಬರುತ್ತೆ, ಬಂದಮೇಲೆ ಸಿನಿಮಾ ಸೆಟ್ಟಿಗೆ ಬಂದೆ. ಅಲ್ಲಿ ಬಂದಮೇಲೆ ನಮ್ಮ ಸೀನಿಯರ್ ಬೇರೆ ಇಲ್ಲೇ ಇದ್ರು, ಹುಲಿ ಕಾರ್ತಿಕ್ ಅವರು. ನಾನು ಬಂದೆ, ಓ ಅಣ್ಣ ನೀನು ಬಂದ್ಬಿಟ್ಟಿದ್ಯ ಅಂದೆ. ಮಗ ಬಾರ ಮಗ ಅಂದರು, ಕೂತ್ಕೊಂಡು ಮಾತಾಡ್ತೆ. ಅಣ್ಣ ಸಿನಿಮಾ ಹೆಸರು ಅಣ್ಣ ಅಂದೆ. ಏ ಲಂಗೋಟಿ, ಲಂಗೋಟಿ, ಏ ಲಂಗೋಟಿ, ನನಗೆ ಭಯ. ಲಂಗೋಟಿ ಅಂದರೆ ಮೊದಲೇ ಏ ಅದು ಇತ್ತು ಅಂತ ಏನೋ ತೆಗೆದ್ಬಿಡ್ತಾರಪ್ಪ ಹಂಗೆ ಹಿಂಗೆ ಅನ್ಕೊಂಡು ನಾನು ಈಗಾಗಲೇ ರಿಯಲ್ಲಿ ಓ ಮೈ ಗಾಡ್ ಅಂದ್ರೆ ಎಲ್ಲ ಹತ್ರ ಬಿಲ್ಡಪ್ ತಗೋತಾ ಇದ್ದೀನಿ. ಲಂಗೋಟಿ ಮ್ಯಾಮ್ ಹೆಂಗಪ್ಪ ಕತೆ ಅಂದ್ಬಿಟ್ಟು ನಾನು ಹಂಗೂ ಸೆಟ್ಟಿಂದ ಹೊಂಟೋಗ್ಬಿಟ್ಟಿದೆ ಒಂದು 2-3 ಕಿಲೋಮೀಟ್ರು. ಆಮೇಲೆ ಎಲ್ಲೋ ಫೋನ್ ಮಾಡಿದ್ರು ನಮ್ಮ ಪುನೀತ್ ಅಂದ್ಬಿಟ್ಟು, ಪುನೀತ್ ಮ್ಯಾನೇಜರು. ಗೋವಿಂದ್ ಎಲ್ಲಿದ್ದೀರಾ ಸರ್? ಇಲ್ಲೇ ಕಾಫಿ ಕೊಡ್ತಿದ್ದೀನಿ. ಯಾಕೆ ಸರ್ ಅಂದೆ. ಇಲ್ಲಿ ಬಂದ್ರಲ್ಲ ಮೇಡಮ್ ಕಾಯ್ತಾವಲ್ಲ. ಹೌದಾ ಸರ್? ಹೋದೆ ಮೊದಲು ಮೇಡಮ್ ಮಕ್ಕಳು ನೋಡಿದೆ, ಆಮೇಲೆ ಒಂದು ನೆನೆಸ್ಕೊಂಡೆ ನಾನು. ಭಾರತಾಂಬೆ ಅಂದರೆ ಇಂಡಿಯಾ ಕಾಯ್ತಾ ಇರೋರು, ಕನ್ನಡ ಅಂಬೆ ಅಂದರೆ ಕನ್ನಡ ಕಾಯ್ತಾ ಇರೋರು, ಎತ್ತು ತಾಯಿ ಅಂದರೆ ಮನೆ ಕಾಯೋರು. ಸಿನಿಮಾ ಡೈರೆಕ್ಟ್ರು ಹೆಣ್ಣು ಅಂದಮೇಲೆ ನಮಗೆಲ್ಲ ಕಾಯ್ತಾರೆ ಬಿಡೋರು ಒಂದು ನಂಬಿಕೆ ಬಂತವಾಗ. ಯಾಕಂದರೆ ಹೆಣ್ಣು ಅಂದರೆ ಕಾಯೋ ಕೆಲಸನೇ ಇರೋದು, ಅವ್ರೇನು ಬೇರೆ ಇನ್ನೇನು ಮಾಡಲ್ಲ. ಹಂಗಾಗಿ ಮೊದಲು ಮೇಡಮ್ ಕಾಲಕ್ಕೆ ನಮಸ್ಕಾರ ಮಾಡಿಬಿಟ್ಟು ಮೇಡಮ್ ಪಟ್ಟಿಗೆ ಹೋಯಿತು. ಎಲ್ಲ ಗೊತ್ತಾಯ್ತು ಪುನೀತ್ ಹೇಳಿದ್ರು. ನಾನು ಹೀರೋ, ನಮ್ಮ ಬ್ರೋ ಹೀರೋ ಬಂದರು. ಹಾಂ ಹೀರೋನಾ? ಯಾವ ಪಿಕ್ಚರಲ್ಲಿ ನೋಡೆ ನಾನು ಮೇಲೂ ಈ ಪವನ್ ಬ್ರೋ ಹೀರೋ ಅಂತೆ.
ಯೇಸು ಬೇ ಸರ್. ಮತ್ತೆ ಅಲ್ಲೆಲ್ಲ ಓಡಾಡ್ತಾವ್ರು, ಬಟ್ಟೆ ಎತ್ಕೊಂಡು ಬರೋರು, ಲಂಗೋಟಿ ಎತ್ಕೊಂಡು ಬರೋರು, ಇನ್ನೇನು ಪ್ರಾಪರ್ಟಿ ಎತ್ಕೊಂಡು ಬರೋರು, ಎಲ್ಲ ಪ್ರಾಪರ್ಟಿ ಎತ್ಕೊಂಡ್ಬಂದು ಇನ್ನೇಗಪ್ಪ ಅಂದೆ. ಆಮೇಲೆ ನಮ್ಮ ಕೋಡ್ರ ಸುನಿಲ್ ರುದ್ರಪ್ರಭ ಸರ್ ಇದ್ರು, ಕೋಡಿನೇಟ್ರು ಸಾರ್ ಅಂತೆ, ಸಾಕಾತಾಗದೆ ಮಗ ನೀನು ಮಾಡು, ನಿನ್ನ ಲೆವೆಲ್ ಎಲ್ಲೋ ಹೋಯ್ತು. ಹೌದಾ, ಹಬ್ಬ ಹಬ್ಬ ಅಂತೂ ಇಂತೂ ಎಲ್ಲ ಹೋಯ್ತೀನಪ್ಪ ಅಂತ. ಅದೆಲ್ಲ ಮುಗಿಸ್ಕೊಂಡು ಈಗ ಮೊನ್ನೆ ಟ್ರೈಲರ್ ಟೀಸರ್ ನೋಡಿದ್ಮೇಲೆ ಆ ಹೀರೋ ಲಂಗೋಟಿ ಎತ್ಕೊಂಡು ಬಟ್ಟೆ ಎತ್ಕೊಂಡು ಶೂಟಿಂಗ್ ಸ್ಪಾಟಲ್ಲಿ ಓಡಾಡ್ತಾ ಇರೋದಕ್ಕೂ ಮೇಡಮ್ ಜೊತೆಲಿ ಎತ್ಕೊಂಡು ಈ ಡ್ಯಾನ್ಸ್ ನೋಡೋದಕ್ಕೂ ಬಾ ಏನಪ್ಪ ಈ ರೇಂಜ್, ಈ ರೇಂಜ್ ಅಲ್ಲಿ ಒಳ್ಳೆ ಯಾವ್ದಾದ್ರು ಕಹೋನಾ ಪ್ಯಾರ್ ಹೇಳಿ ಹೃತಿಕ್ ರೋಷನ್ ಸ್ಟೆಪ್ ಹಾಕ್ರೆ ಇಕ್ಕ ಪಲ್ಕ ಅಜಿ ಹಂಗಾಗ್ತಂಗೈದು ಸ್ಟೆಪ್. ನಿಜವಾಗ್ಲು ತುಂಬ ಖುಷಿ ಆಯಿತು. ಈ ಸಿನಿಮಾದಿಂದ ನನಗೊಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ, ಈ ಸಿನಿಮಾದಿಂದ ನನಗೊಂದು ನೆಲೆ ಸಿಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮೇಡಮ್ ಸ್ವಲ್ಪ ದೂರದಲ್ಲಿದ್ದೀರಿ ಆದರೂ ಪರವಾಗಿಲ್ಲ, ನಿಮ್ಮ ಆಶೀರ್ವಾದ ಇರಲಿ. ನಮ್ಮ ಸೀನಿಯರು ಹುಲಿ ಕಾರ್ತಿಕ ಹಣ ಜೊತೆಗೆ ನಮ್ಮ ಹೀರೋ, ನಮ್ಮ ಹೀರೋಯಿನು, ನಮ್ಮ ಸಾಯಪ್ರು, ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ನೆನ್ಕೊಳ್ಳೋಂಥ ಒಂದು ದಿನ ನನಗಿದಾಗಲಿ. ನಮಸ್ಕಾರ, ಜೈ ಭುವನೇಶ್ವರಿ. ಹೋಗೋದು ನೀವುಗಳೇ ಸಪೋರ್ಟ್ ಮಾಡಿ, ಖಂಡಿತ ನಿಮ್ಗೆ ಒಂದು ಒಳ್ಳೆ ಸಿನಿಮಾ ಸಪೋರ್ಟ್ ಮಾಡಿದೆ ಅನ್ನೋಂಥ ನೆಮ್ಮದಿ ಅಂತೂ ಕೊಡಿಸೋ ಜವಾಬ್ದಾರಿ ನಮ್ಮದು. ಥ್ಯಾಂಕ್ ಯು. ಗ್ರೂಪ್ ಏನೇನಣ್ಣ.